ಪ್ರಧಾನಿ ನರೇಂದ್ರ ಮೋದಿ ಅವರ 70ನೇ ಹುಟ್ಟುಹಬ್ಬದ ಹಿನ್ನೆಲೆ ಬಿಜೆಪಿ ಪಕ್ಷದ ವತಿಯಿಂದ ಜಗಳೂರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಸಿಗಳನ್ನು ನೆಟ್ಟಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಶಾಸಕ ಎಸ್ವಿ ರಾಮಚಂದ್ರಪ್ಪ ಅವರು ಚಾಲನೆ ನೀಡಿದರು. ಬಳಿಕ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ನಂತರ ಪಟ್ಟಣದ ಶ್ರೀ ಲಕ್ಷ್ಮಮ್ಮ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬಡ ಮಕ್ಕಳಿಗೆ ಉಚಿತವಾಗಿ ಪೆನ್ ನೋಟ್ಬುಕ್ಗಳನ್ನು ವಿತರಿಸಿದರು. ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರ 70ನೇ ಜನ್ಮದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಪಟ್ಟಣದಲ್ಲಿ ಮತ್ತು ನಮ್ಮ 7 ಪಂಚಾಯಿತಿ ಅರಪಳ್ಳಿ ಭಾಗದಲ್ಲಿ ಸೇರಿಬಿಟ್ಟು ನಾವು ಇವತ್ತು ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಬಸ್ ಸ್ಟ್ಯಾಂಡ್ ಸ್ವಚ್ಛಗೊಳಿಸುವ ಮುಖಾಂತರ ಅವರ ಒಂದು ಕಾನ್ಸೆಪ್ಟ್ ಬಸ್ ಸ್ಟ್ಯಾಂಡ್ ಸ್ವಚ್ಛಗೊಳಿಸುವ ಮೂಲಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುವ ಮೂಲಕ ಹಣ್ಣು ಮತ್ತು ಬ್ರೆಡ್ಡು ಮತ್ತು ಮಕ್ಕಳಿಗೆ ನೋಟ್ಬುಕ್ಕು ಪೆನ್ನು ಮತ್ತು ಸ್ವೀಟು ಚಾಕ್ಲೇಟನ್ನು ವಿತರಣೆ ಮಾಡೋ ಮೂಲಕ ಆ ದಿನ ಆಚರಣೆ ಮಾಡ್ತಾಯಿದ್ದೇವೆ. ಸಸಿ ಸತತನ ನಾವು ಇವತ್ತು ಗಿಡಗಳನ್ನ ವನಮಹೋತ್ಸವ ಥರ ಮಾಡಿಸ್ಬೇಕು ಅಂತೇಳಿ ಇಲ್ಲಿ ಕಾನ್ಸೆಪ್ಟ್ ಅಷ್ಟೇ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಅರಣ್ಯ ಇಲಾಖೆಯಿಂದ ಗುಡ್ಡಗಾಡು ಪ್ರದೇಶದಲ್ಲಿ ನೆಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ನನಗೆ ಅದಕ್ಕೋಸ್ಕರನೇ ನಿನ್ನೆ ಡಿ ಸಿ ಹತ್ರ ಮಾತಾಡ್ಬಿಟ್ಟು ನಾನು ಹೋದಾಗ ಹಾಸ್ಪಿಟ್ಲಲ್ಲಿ ಇಂಜಿನಿಯರ್ಸ್ ಬಂದಿದ್ದರು, ಇಂಜಿನಿಯರ್ಸ್ ಬಂದಿದ್ದಾರೆ ಸಪದಕ್ಕೆ ಸಪ್ರೇಟಾಗಿ ಎಂಟ್ರೆನ್ಸ್ ಮಾಡೋದಕ್ಕೆ ಇವತ್ತು ಮೆಜರ್ಮೆಂಟ್ ತಗೋತಿದ್ದಾರೆ. ಹಾಗೆ ಈಗ ಡಾಕ್ಟರ್ ಕೊರತೆ ಭಾಳ ಇತ್ತು, ಸುಮಾರು 5 ಜನ ಡಾಕ್ಟರ್ಸ್ ಹಾಕ್ಸಿದ್ದೀನಿ. ನಮ್ಮಲ್ಲಿ ವೆಂಟಿಲೇಟರ್ಸ್ ಹೊಸದು 2 ಇದೆ, ಹಳೆದೊಂದಿದೆ, 3 ವೆಂಟಿಲೇಟರ್ಸ್ ಇದೆ. ಒಂದು ವೆಂಟಿಲೇಟರ್ ಮೇಂಟೈನ್ ಮಾಡೋದಕ್ಕೆ 3 ಜನ ಡಾಕ್ಟರ್ಸ್ ಬೇಕು. ಆದ್ದರಿಂದ ಈ ಡಾಕ್ಟರ್ ಸೂಚನೆ ಕೊಟ್ಟು ಬಂದಿದ್ದೀನಿ, ಮುಂದೆ ಸೋಮವಾರದೊಳಗಾಗಿ ಅದನ್ನು ವೆಂಟಿಲೇಟರ್ ಸ್ಟಾರ್ಟ್ ಮಾಡಬೇಕು. ನಮ್ಮಲ್ಲೇ ವ್ಯವಸ್ಥೆ ಮಾಡ್ತೀವಿ, ನಮ್ಮಲ್ಲಿ 10 ಆಕ್ಸಿಜನ್ ಬೆಡ್ಸ್ ಇದ್ದಾವೆ. ಕೋವಿಡ್ ಅನಿವಾರ್ಯ ಆಗಿ ನಮ್ಮಲ್ಲಿ ಫುಲ್ ಆದಾಗ ದಾವಣಗೆರೆ ಕಳಿಸ್ತಾ ಇದ್ದೀವಿ. ನಮ್ಮಲ್ಲಿ ಎಲ್ಲ ಥರದ ಒಂದು ವ್ಯವಸ್ಥೆಗಳು ಮಾಡ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ. ಏನು ಮಾಡಿದ್ವಿ, ಮಾರಕವಾಗಿ ಇದು ರೋಗ ವ್ಯಾಪಕವಾಗಿ ಹಡತರದಿಂದ ಭಾಳ ಕಷ್ಟ ಆಗ್ತದೆ. ಜನತೆ ಸಮನ್ವಯ ಕಾಪಾಡ್ಕೋಬೇಕು, ಸಮಾನಾಂತರ ಕಾಪಾಡ್ಕೊಂಡ್ರೆ ಈ ರೋಗ ಆಗಲ್ಲ. ಈಗ ಸರ್ಕಾರಕ್ಕೂ ಕಷ್ಟ, ನಮಗೂ ಕಷ್ಟ, ಎಷ್ಟು ಜನ ರೋಗಿಗಳನ್ನ ನಾವು ಮೇಂಟೈನ್ ಮಾಡೋಕ್ಕೆ ಸಾಧ್ಯ. ಇವತ್ತು ಬೆಡ್ ಸಿಗ್ತಿಲ್ಲ, ಇವತ್ತು ನಮಗೆ ನಿಜವಾಗಿ ಹೇಳ್ಬೇಕಂತ ಹೇಳಿದರೆ ಇವತ್ತು ಆಕ್ಸಿಜನ್ ಬೆಡ್ಸ್ ಇಲ್ಲದೆ ವೆಂಟಿಲೇಟರ್ ಇದೆ, ಅನೇಕ ಜನ ಸಾವನ್ನಪ್ಪಿದ್ದಾರೆ. ನಿಜವಾಗ್ಲೂ ನಮಗೆ ನೋವು ಅನ್ನಿಸ್ತಾ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಮುಂದಿನ 4 ದಿವಸದಲ್ಲಿ ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಮಂಡಲದ ಅಧ್ಯಕ್ಷ ಮಹೇಶ್, ಮಹಿಳಾಧ್ಯಕ್ಷೆ ಪದ್ಮ, ಕಾರ್ಯದರ್ಶಿ ನವೀನ್ ಕುಮಾರ್ ಸೇರಿದಂತೆ ಬಿಜೆಪಿ ಮುಖಂಡರು, ಪಟ್ಟಣ ಪಂಚಾಯಿತಿ ಸದಸ್ಯರು, ಕಾರ್ಯಕರ್ತರು, ಇನ್ನಿತರರು ಉಪಸ್ಥಿತರಿದ್ದರು.